ನಮಸ್ಕಾರ ವೀಕ್ಷಕರೇ, ಬಹಳ ಜನ ಎವರೆಸ್ಟ್ ಪರ್ವತ ಏರೋದನ್ನ ಅಥವಾ ಪ್ರಪಂಚದಲ್ಲೇ ಅತ್ಯಂತ ಶಿಖರಗಳನ್ನ ಹತ್ತೋದನ್ನ ನಾವು ಕೇಳ್ತಿರ್ತೀವಿ. ಆದರೆ ಎವರೆಸ್ಟ್ ಶಿಖರಕ್ಕಿಂತ ಕಡಿಮೆ ಎತ್ತರ ಇರೋ ಕೈಲಾಸ ಪರ್ವತನ ಯಾರಾದರೂ ಏರಿದ್ದಾರೆ ಅನ್ನೋ ಮಾತು ಕೇಳಿದಿರಾ? ಇಲ್ಲ. ಯಾಕೆ ಇಲ್ಲಿವರೆಗೂ ಕೈಲಾಸ ಪರ್ವತನ ಯಾರಿಂದಲೂ ಹತ್ತೋಕ್ಕಾಗಿಲ್ಲ? ಅನೇಕ ಪರ್ವತಾರೋಹಿತಗಳು ಕೂಡ ಈ ಪರ್ವತ ಹತ್ತೋಕೆ ಯಾಕೆ ಭಯ ಪಡ್ತಾರೆ? ಕೈಲಾಸ ಪರ್ವತದ ಮೇಲೆ ಅನೇಕ ಅತೀಂದ್ರಿಯ ಶಕ್ತಿಗಳಿದ್ದಾವೆ ಅನ್ನೋ ಮಾತು ನಿಜಾನ? ಅದಕ್ಕೆ ಈ ಪರ್ವತನ ಏರೋಕೆ ಪ್ರಯತ್ನಿಸಿದವರು ಕೂಡ ವಿಜಯ ಸಾಧಿಸ್ತಿಲ್ವಾ? ಈ ಪರ್ವತನ ರಹಸ್ಯ ಪರ್ವತ ಅಂತ ಯಾಕಂತಾರೆ? ವಿಜ್ಞಾನಿಗಳು ಕೂಡ ಈ ಪರ್ವತನ ಯಾಕೆ ಹತ್ತೋಕಾಗ್ತಿಲ್ಲ ಅಂತ ಕಂಡುಹಿಡಿಯೋದ್ರ ಹಿಂದೆ ಅಡಗಿರೋ ರಹಸ್ಯಗಳೇನು? ಇಂತಹ ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಭಾರತ ಸಂಸ್ಕೃತಿ ಸಂಪ್ರದಾಯಗಳನ್ನ ರಾಮಾಯಣ ಮಹಾಭಾರತಗಳಿಲ್ಲದೆ ಊಹಿಸಿಕೊಳ್ಳೋಕೂ ಆಗಲ್ಲ. ಅದರಲ್ಲಿರೋ ಗಾದೆಗಳನ್ನ ಚಿಕ್ಕವರಿದ್ದಾಗಲಿಂದಲೂ ಕಲಿತಾ ಬಂದಿದ್ದೀವಿ. ಅದಕ್ಕೆ ಧರ್ಮ ಎನ್ನುವುದು ಇನ್ನೂ ಭಾರತ ದೇಶದಲ್ಲಿ ಆಚರಣೆಯಲ್ಲಿದೆ. ಇಂತಹ ಕಥೆಯಲ್ಲೇ ರಾವಣ ಆತ್ಮಲಿಂಗನ ಪಡೆಯುವ ಕ್ರಮದಲ್ಲಿ ಆ ಪರಮಶಿವನ ದರ್ಶನಕ್ಕೋಸ್ಕರ ತನ್ನ 10 ತಲೆಗಳನ್ನ ಕತ್ತರಿಸಿಕೊಂಡಿದ್ದಾನೆ ಅಂತ ಬಹಳ ಬಾರಿ ಚಿಕ್ಕಂದಿನಿಂದ ಕೇಳಿರ್ತೀವಿ. ಆದರೆ ಹಾಗೆ ರಾವಣ ತನ್ನ ತಲೆಗಳನ್ನ ಕತ್ತರಿಸಿದ ಜಾಗ ಎಲ್ಲಿದೆ ಅನ್ನೋದು ಬಹಳ ಜನ ಗೊತ್ತಿಲ್ಲ. ಆ ಪ್ರದೇಶನೇ ಕೈಲಾಸ ಪರ್ವತ. ಹಿಂದೂ ಮತದ ಪ್ರಕಾರ ದುಷ್ಟ ಶಕ್ತಿಗಳನ್ನ ಬಾಧೆಗಳನ್ನ ನಾಶ ಮಾಡೋ ಶಿವ ಕೈಲಾಸ ಪರ್ವತ ಶಿಖರದಲ್ಲೇ ನಿವಸಿಸುತ್ತಿದ್ದಾನೆ ಅಂತ ಇಲ್ಲಿ ಶಿವ ತನ್ನ ಮಡದಿಯಾದ ಪಾರ್ವತಿಯ ಜೊತೆ ಸೇರಿ ನಿರಂತರ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹಿಂದೂ ಪುರಾಣಗಳು ತಿಳಿಸುತ್ತವೆ. ಈ ಕೈಲಾಸ ಪರ್ವತ ಚೈನಾಗೆ ಸೇರಿದ ಟಿಬೆಟ್ ಭೂಭಾಗದಲ್ಲಿದೆ. ಅದೇನು, ಚೈನಾ ದೇಶದಲ್ಲಿರೋ ಈ ಪರ್ವತ ಭಾರತ ದೇಶದಲ್ಲಿರೋ 100 ಕೋಟಿ ಭಾರತೀಯರಿಗೆ ಆರಾಧಿಸೋ ಪರ್ವತವಾಗಿ ಹೇಗೆ ಬದಲಾಯಿತು ಅನ್ನೋ ಸಂದೇಶ ಎಲ್ಲರಿಗೂ ಉಟ್ಕೊಳ್ಳುತ್ತೆ. ನಿಜಕ್ಕೆ ಪೂರ್ವ ದಿನಗಳಲ್ಲಿ ನಮ್ಮ ಭಾರತ ಒಂದು ಖಂಡವಾಗಿರೋದು. ಆದ್ರೆ ಅದಾದ್ಮೇಲೆ ನಡೆದ ಯುದ್ಧಗಳ ನಂತರ ಟಿಬೆಟ್ ಪ್ರಾಂತ ಅನ್ನೋದು ಒಂದು ಸ್ವತಂತ್ರ ದೇಶವಾಗಿ ಏರ್ಪಾಡಾಗಿ ಈ ಕೈಲಾಸ ಪರ್ವತ ಅವರ ದೇಶದ ಆಧೀನಕ್ಕೆ ಸೇರ್ಬಿಟ್ಟಿದೆ. ಆದ್ರೆ ಈ ಕೈಲಾಸ ಪರ್ವತ ಕೇವಲ ಹಿಂದೂಗಳಿಗೆ ಅಲ್ಲದೆ ಬೌದ್ಧರು ಜೈನರು ಕೂಡ ಪವಿತ್ರ ಸ್ಥಳವಾಗಿ ಭಾವಿಸೋಕೆ ಶುರು ಮಾಡ್ತಾರೆ. ಹಾಗೆ 1950ರಲ್ಲಿ ಚೈನಾ ಟಿಬೆಟ್ ನ ಆಕ್ರಮಿಸೋದ್ರಿಂದ ಟಿಬೆಟ್ ಭೂಭಾಗ ಹಾಗೆ ಕೈಲಾಸ ಪರ್ವತ ಈ ಎಲ್ಲಾ ಕೂಡ ಚೈನಾ ದೇಶದ ಆಧೀನಕ್ಕೆ ಸೇರ್ಕೊಂಡ್ಬಿಟ್ಟಿವೆ. ಆದ್ರೆ ಯಾವುದೇನಾದ್ರೂ ಅಂದಿನಿಂದ ಇಂದಿನವರೆಗೂ ಕೂಡ ಈ ಕೈಲಾಸ ಪರ್ವತ ಕೇವಲ ಒಂದು ಮತ ಮಾತ್ರವಲ್ಲದೆ ವಿವಿಧ ಮತಗಳಿಗೂ ಸೇರಿ 300 ಕೋಟಿ ಪ್ರಜೆಗಳಿಗೆ ಆರಾಧಿಸೋ ಪರ್ವತವಾಗಿ ನಿಂತಿದೆ. ಇನ್ನು ಈ ಪರ್ವತದ ಎತ್ತರ 6.6 ಕಿಲೋಮೀಟರ್ಗಳು. ಅದಕ್ಕೇನೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಲ್ಲಿ ಇದು ಕೂಡ ಒಂದಾಗಿ ನಿಂತಿದೆ. ನಿಮ್ಗೆಲ್ಲ ಗೊತ್ತು, ಪ್ರಪಂಚದಲ್ಲೇ ಎಲ್ಲವಕ್ಕಿಂತ ಎತ್ತರವಾದ ಪರ್ವತ ಎವರೆಸ್ಟ್ ಅಂತ. ಈ ಎವರೆಸ್ಟ್ ಮೇಲೆ ಕೊನೆ ತುದಿವರೆಗೂ ಇಲ್ಲಿವರೆಗೂ 4,000ಕ್ಕಿಂತಲೂ ಹೆಚ್ಚು ಪ್ರಜೆಗಳು ಸೇರ್ಕೊಂಡಿದ್ದಾರೆ. ಆದ್ರೆ ಈ ಕೈಲಾಸ ಪರ್ವತದ ಎತ್ತರ ಅದಕ್ಕಿಂತಲೂ ಕಡಿಮೆ ಇದ್ರೂ ಕೂಡ ಯಾವೊಬ್ಬರೂ ಕೂಡ ಪೂರ್ತಿಯಾಗಿ ಏರಿಲ್ಲ. ಆದ್ರೆ ಪರ್ವತದ ಅಡಿಯಲ್ಲಿರೋ ಸ್ವಲ್ಪರಷ್ಟು ಭಾಗ ಮಾತ್ರ ಪ್ರತಿ ವರ್ಷ ಭಕ್ತರು ಬಂದು ಈ ಪರ್ವತನ ಸಂದರ್ಶಿಸ್ತಾರೆ. ಚಳಿಗಾಲದಲ್ಲಿ ಈ ಪರ್ವತವೆಲ್ಲ ಪೂರ್ತಿಯಾಗಿ ಮಂಜಿನಿಂದ ಮುಚ್ಚಿರೋದ್ರಿಂದ ಕೇವಲ ಬಿಸಿಲು ಕಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಮಾತ್ರನೇ ಇಲ್ಲಿನ ಚೈನಾ ಸರ್ಕಾರ ಭಕ್ತರನ್ನ ಯಾತ್ರೆ ಮಾಡೋಕೆ ಅನುಮತಿ ಕೊಡುತ್ತೆ. ಇನ್ನು ಈ ಕೈಲಾಸ ಪರ್ವತದ ಪಾದಗಳ ಭಾಗದಲ್ಲಿ 2 ಸರೋವರಗಳಿವೆ. ಇದರಲ್ಲೊಂದನ್ನ ದೇವರ ಸರೋವರ ಅಂತ ಕರೆದ್ರೆ ಇನ್ನೊಂದನ್ನ ರಾಕ್ಷಸ ಸರೋವರ ಅಂತ ಕರೀತಾರೆ. ದೇವರ ಸರೋವರವಾಗಿ ಕರೀತಿರುವ ಆ ಸರೋವರದ ನಿಜ ಹೆಸರು ಮಾನಸ ಸರೋವರ. ಅದು ಒಳ್ಳೆ ನೀರಿನ ಸರೋವರ. ಇದು ಸೂರ್ಯನ ಆಕಾರ ಹೊಂದಿ ಕಾಂತಿನ ಸೂಚಿಸುತ್ತೆ. ಈ ಸರೋವರದಲ್ಲಿ ಮುಳುಗಿದ್ರೆ ಜನ್ಮ ಜನ್ಮಗಳ ಪಾಪ ಪರಿಹಾರವಾಗುತ್ತೆ ಅಂತಾರೆ. ಸಾಕ್ಷಾತ್ ಪಾರ್ವತಿ ದೇವಿನೇ ಸ್ನಾನ ಮಾಡಿದ ಜಾಗ ಈ ಸರೋವರ. ಹಿಂದೂ ಪುರಾಣಗಳ ಪ್ರಕಾರ ಈ ಸರೋವರನ ಬ್ರಹ್ಮ ತನ್ನ ಮನಸ್ಸಿನಿಂದ ಪ್ರಸಾದಿಸಿದ್ದಾನೆ. ಆದ್ರಿಂದಲೇ ಈ ಸರೋವರಕ್ಕೆ ಮಾನಸ ಸರೋವರ ಅನ್ನೋ ಹೆಸರು ಬಂತು. ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಮುಂಜಾನೆ 3-4 ಗಂಟೆಯ ಮಧ್ಯೆ ಪರಮಶಿವ ಈ ಸರೋವರದಲ್ಲೇ ಸ್ನಾನ ಮಾಡಿದ್ದಾನೆ ಅಂತ ಪುರಾಣಗಳು ತಿಳಿಸ್ತಿವೆ. ಅದಕ್ಕೆ ತಕ್ಕ ಹಾಗೆ ಕೈಲಾಸ ಪರ್ವತದಿಂದ ಮಾನಸ ಸರೋವರಕ್ಕೆ ಒಂದು ಬೆಳಕು ಬರೋದನ್ನ ನೋಡಿದ್ದೀವಿ ಅಂತ ಬಹಳ ಜನ ಭಕ್ತರು ತಿಳಿಸುತ್ತಾರೆ. ಆದ್ರೆ ಪ್ರತಿದಿನ ಆ ಬೆಳಕು ಕೈಲಾಸ ಪರ್ವತದಿಂದಲೇ ಮಾನಸ ಸರೋವರಕ್ಕೆ ಒಂದೇ ಸಮಯದಲ್ಲಿ ಬರೋದ್ರಿಂದ ಇರೋ ಕಾರಣ ಮಾತ್ರ ಶಾಸ್ತ್ರೀಯವಾಗಿ ನಿರೂಪಿಸೋಕಾಗಿಲ್ಲ. ಇನ್ನು ಎರಡನೆಯ ಸರೋವರವಾದ ರಾಕ್ಷಸ ಸರೋವರದ ನಿಜ ಹೆಸರು ರಾಕ್ಷಸ್ಥಳ. ಇದು ಉಪ್ಪು ನೀರಿನ ಸರೋವರ. ಇದು ಚಂದ್ರನ ಆಕಾರ ಹೊಂದಿರುತ್ತೆ. ಇದು ಕತ್ತಲನ್ನ ಸೂಚಿಸುತ್ತೆ ಅಂತ ಭಕ್ತರು ನಂಬಿದ್ದಾರೆ. ಇದು ರಾವಣನೇ ಪ್ರತ್ಯೇಕವಾಗಿ ಏರ್ಪಡಿಸಿಕೊಂಡ ಸರೋವರ ಅಂತ ಕರೀತಾರೆ. ಅದಕ್ಕೆ ಈ ಸರೋವರದಲ್ಲಿ ಯಾರು ಸ್ನಾನ ಮಾಡಲ್ಲ. ರಾವಣ ಇಲ್ಲೇ ತನ್ನ 10 ತಲೆಗಳಲ್ಲಿ ಪ್ರತಿದಿನ ಒಂದು ತಲೆನ ಈ ಸರೋವರದಲ್ಲೇ ಖಂಡಿಸ್ತಾ ಆ ಪರಮಶಿವನ ದರ್ಶನಕ್ಕೋಸ್ಕರ ತಪಸ್ಸು ಮಾಡಿದ್ದಾನೆ ಅಂತಾರೆ. 10ನೇ ದಿನ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷವಾಗಿ ರಾವಣನಿಗೆ ಆತ್ಮಲಿಂಗನ ಇಲ್ಲೇ ಪ್ರಸಾದಿಸುತ್ತಾನೆ ಅಂತ ಪುರಾಣಗಳು ತಿಳಿಸಿವೆ. ಇನ್ನ ಈ ಕೈಲಾಸ ಪರ್ವತ ಮನುಷ್ಯನ ವೃದ್ಧಾಪ್ಯನ ಅತಿ ವೇಗವಾಗಿಸೋ ಶಕ್ತಿನ ಹೊಂದಿದೆ ಅಂತ ವಿಜ್ಞಾನಿಗಳು ನಂಬಿದ್ದಾರೆ.
ಇದಕ್ಕೆ ಉದಾಹರಣೆ ಒಬ್ಬ ಮನುಷ್ಯನಿಗೆ ಒಂದು ವಾರದಲ್ಲಿ ಬೆಳಿಬೇಕಾಗಿರುವ ಉಗುರುಗಳು ಇಲ್ಲಿ ಕೇವಲ 12 ಗಂಟೆಗಳಲ್ಲಿ ಬೆಳೆದುಬಿಡುತ್ತವೆ ಅದೇ ರೀತಿ ಕೂದಲು ಕೂಡ ಇದರಿಂದ ಇರೋ ರಹಸ್ಯವೇನು ಅಂತ ಯಾರಿಗೂ ಗೊತ್ತಿಲ್ಲ ಈ ಪರ್ವತನ ಏರೋಕೆ ಯಾರು ಪ್ರಯತ್ನ ಮಾಡದೇ ಇರೋಕೆ ಇದು ಕೂಡ ಒಂದು ಕಾರಣವಾಗಿ ಕೆಲಜನ ಮಾತನಾಡಿಕೊಳ್ಳುತ್ತಾರೆ ಇನ್ನ ಈ ಕೈಲಾಸ ಪರ್ವತದಿಂದ ಸಿಂಧು ನದಿ ಸತ್ಲೇಜ್ ನದಿ ಬ್ರಹ್ಮಪುತ್ರ ನದಿ ಕರ್ನಾಲಿ ನದಿಗಳು ಉದ್ಭವಿಸಿ ನಾಲ್ಕು ದಿಕ್ಕುಗಳಲ್ಲಿ ಪ್ರವಹಿಸುತ್ತಾ ಈ ಭೂಮಂಡಲನ ನಾಲ್ಕು ಭಾಗಗಳನ್ನಾಗಿ ಮಾಡಿವೆ ಈ ಪರ್ವತ ಶಿವನ ಒಂದು ಶಾಶ್ವತ ಆನಂದ ನಿಲಯವಾದರಿಂದ ಹಿಂದೂಗಳು ಪೂಜಿಸುತ್ತಿದ್ದಾರೆ ಆದರೆ ಬೌದ್ಧ ಜನರು ಕೂಡ ಯಾಕೆ ಈ ಪರ್ವತನ ಪವಿತ್ರವಾಗಿ ಭಾವಿಸುತ್ತಾರೆ ಅನ್ನೋ ಡೌಟ್ ಬರುತ್ತೆ ನಿಜಕ್ಕೆ ಬೌದ್ಧ ಮತದಲ್ಲಿ ಈ ಪರ್ವತಕ್ಕೆ ಜ್ಞಾನಕ್ಕೆ ನಿಲಯ ಅಂತ ಸೂಚಿಸಲಾಗಿದೆ ಅದೇ ರೀತಿ ಜೈನ ಮತದಲ್ಲಿ ಈ ಪರ್ವತಕ್ಕೆ ಸಂಬಂಧಿಸಿ ಮೊದಲನೇ ತೀರ್ಥಂಕರ ಇಲ್ಲೇ ಜ್ಞಾನ ಪಡೆದಿದ್ದಾನೆ ಅಂತ ಬರೆದಿದೆ ಇದರಿಂದಲೇ ಈ ಪರ್ವತನ ಕೇವಲ ಹಿಂದೂ ಮತದವರು ಅಲ್ಲದೆ ಬೇರೆಯವರು ಕೂಡ ಪೂಜಿಸುತ್ತಾರೆ ಇನ್ನು ವಿಷ್ಣು ಪುರಾಣದಲ್ಲಿ ಈ ಕೈಲಾಸ ಪರ್ವತದ ಬಗ್ಗೆ ಏನು ವಿವರಿಸಿದ್ದಾರೆ ಅಂದ್ರೆ ಈ ಪರ್ವತ ನಾಲ್ಕು ಮುಖಗಳು ಹೊಂದಿವೆ ಅಂತ ಅದರಲ್ಲಿ ಒಂದಕಡೆ ಸಿಂಹದ ರೂಪ ಕಂಡ್ರೆ ಇನ್ನೊಂದಕಡೆ ಕುದುರೆ ಮತ್ತೊಂದಕಡೆ ಆನೆ ನಾಲ್ಕನೇದು ನವಿಲಾಗಿ ಕಾಣುತ್ತೆ ಇದರಲ್ಲಿ ಕುದುರೆ ಆಯುಗ್ರೀವನ ರೂಪವಾಗಿ ಸಿಂಹ ಪಾರ್ವತಿ ದೇವಿ ವಾಹನ ಆನೆ ವಿಘ್ನೇಶ್ವರನ ಪ್ರತೀಕವಾದ್ರೆ ನವಿಲು ಕುಮಾರಸ್ವಾಮಿ ವಾಹನ ಇವೆಲ್ಲ ಈಶ್ವರ ಸ್ವರೂಪಕ್ಕೆ ಪ್ರತೀಕಾರವಾಗಿ ಪುರಾಣ ಹೇಳುತ್ತೆ ಅದೇ ರೀತಿ ಈ ಪರ್ವತ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬಣ್ಣಗಳಿಂದ ಕಾಣಿಸುತ್ತೆ ಅಂತ ಅದು ಬಂಗಾರ ಬಿಳಿ ಕಷಾಯ ಮತ್ತು ನೀಲಿ ಎಂದು ಹೀಗೆ ಒಂದು ಪರ್ವತ ನಾಲ್ಕು ಬಣ್ಣಗಳಾಗಿ ಕಾಣಿಸೋದು ಅಸಾಧ್ಯ ಅಂತ ಆದರೆ ಇದು ಕೈಲಾಸ ಪರ್ವತದ ವಿಷಯದಲ್ಲೇ ಸಾಧ್ಯವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಇನ್ನು ಈ ಪರ್ವತದ ಸುತ್ತ ಪುರಾತನ ಗುಹೆಗಳು ಮಠಗಳು ಕೂಡ ಇದ್ದಾವೆ ಅಂತ ಹೇಳ್ತಾರೆ ಇದರಲ್ಲಿ ಪವಿತ್ರ ಋಷಿಗಳು ಸೂಕ್ಷ್ಮವಾಗಿ ನಿವಸಿಸುತ್ತಾರೆ ಅಂತ ಮತ್ತೆ ಕೆಲವೇ ಅದೃಷ್ಟವಂತರು ಮಾತ್ರ ಈ ಗುಹೆಗಳನ್ನು ನೋಡೋಕೆ ಸಾಧ್ಯ ಅಂತ ಹೇಳ್ತಾರೆ ಇನ್ನ ಈ ಕೈಲಾಸ ಪರ್ವತ 52 ಕಿಲೋಮೀಟರ್ ವಿಸ್ತಾರವಾಗಿದೆ ಕೆಲ ಯಾತ್ರಿಕರು ಕೈಲಾಸ ಪರ್ವತನ ಒಂದೇ ದಿನದಲ್ಲಿ ಸುತ್ತು ಬರಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಇದು ಸಾಧ್ಯವಾಗಲ್ಲ ಒಳ್ಳೆ ಆರೋಗ್ಯವಂತನಾಗಿ ವೇಗವಾಗಿ ನಡೆಯುವ ವ್ಯಕ್ತಿ ಆದ್ರೆ ಈ 52 ಕಿಲೋಮೀಟರ್ ಸುತ್ತೋಕೆ 17 ಗಂಟೆಗಳ ಸಮಯ ಹಿಡಿಯುತ್ತೆ ಅದೇ ಸಾಧಾರಣ ಯಾತ್ರಿಕರಾದ್ರೆ 3 ದಿನಗಳ ಸಮಯ ಹಿಡಿಯುತ್ತೆ ಫೈನಲ್ ಆಗಿ ಈ ಪರ್ವತ ಯಾರಾದರೂ ಏರಿದ್ದಾರಾ ಏರೋಕೆ ಪ್ರಯತ್ನಿಸಿದವರು ಏನು ಹೇಳಿದ್ದಾರೆ ಇಂತಹ ಮತ್ತಷ್ಟು ವಿಷಯಗಳನ್ನು ನೋಡೋಣ ಪ್ರಪಂಚದಲ್ಲಿ ಈಗವರೆಗೂ ಯಾರೂ ಏರದ ಪರ್ವತವಾಗಿ ಕೈಲಾಸ ಪರ್ವತ ನಿಂತಿದೆ ಇದನ್ನ ಏರೋದು ಈಗವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ 1926ರಲ್ಲಿ ಹೂಜ್ ರಟ್ಲೇಜ್ ಅನ್ನೋ ವ್ಯಕ್ತಿ ಈ ಪರ್ವತದ ಉತ್ತರ ಮುಖನ ಅಧ್ಯಯನ ಮಾಡಿ 6,000 ಅಡಿಗಳಾಗಿ ಗುರುತಿಸಿ ಈ ಕಡೆಯಿಂದ ಏರೋಕೆ ಅಸಾಧ್ಯವೆಂದು ತಿಳಿಸಿದ್ದಾರೆ ಇದರಿಂದ ಈಶಾನ್ಯ ದಿಕ್ಕಿನಿಂದ ಏರೋಕೆ ಪ್ರಯತ್ನಿಸಿ ವಿಫಲವಾಗ್ತಾರೆ ಅದಾದ್ಮೇಲೆ 1928ರಲ್ಲಿ ವಿಲ್ಸನ್ ಎನ್ನೋ ವ್ಯಕ್ತಿ ಪ್ರಯತ್ನಿಸಿ ವಿಫಲವಾಗ್ತಾರೆ ಇನ್ನ ಅದಾದ್ಮೇಲೆ ಈ ಪರ್ವತ ಚೈನಾದ ಆಧೀನವಾದ್ಮೇಲೆ 1980ರಲ್ಲಿ ಚೈನಾ ಪ್ರಭುತ್ವ ಇಟಲಿಗೆ ಸೇರಿದ ಪ್ರಮುಖ ಪ್ರತ್ಯೇಕ ಪರ್ವತಾರೋಹಿತವಾದ ರಿಶೋಲ್ಡ್ ಮೆಸ್ಸರ್ಗೆ ಈ ಪರ್ವತ ಏರೋಕೆ ಅನುಮತಿ ಕೊಡುತ್ತೆ ಆದ್ರೆ ಆತ ನನ್ನಿಂದ ಏರೋಕಾಗಲ್ಲ ಅಂತ ತಿರಸ್ಕರಿಸ್ತಾನೆ ಅದಾದ್ಮೇಲೆ 2006ರಲ್ಲಿ ಸ್ಪೇನ್ನವರಿಗೆ ಪರ್ಮಿಷನ್ ಕೊಡೋದ್ರಿಂದ ಅವರು ಕೂಡ ವಿಫಲರಾಗ್ತಾರೆ ಚೈನಾ ದೇಶ ಎಷ್ಟೋ ಬಾರಿ ಪ್ರಯತ್ನಿಸಿ ವಿಫಲವಾಗ್ಬಿಟ್ಟಿದೆ ಮನುಷ್ಯರಿಂದ ಸಾಧ್ಯವಾಗಲ್ಲ ಎಂದು ಭಾವಿಸಿ ಈ ಬಾರಿ ಪರ್ವತದ ಮೇಲೆ ಹೆಲಿಕಾಪ್ಟರ್ಗಳನ್ನ ಕಳಿಸಿದ್ರೆ ಅವು ಗಾಳಿಯಲ್ಲೇ ಕುಸಿದ್ಬಿಡ್ತವೆ ಆವಾಗ್ಲಿಂದ ಚೈನಾ ಆರ್ಮಿ ಈ ಪರ್ವತದ ಬಗ್ಗೆ ರಿಸರ್ಚ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ ಇನ್ನು ಈ ಪರ್ವತನ ಯಾರು ಏರೋಕೆ ಸಾಧ್ಯವಾಗದೆ ಇರುವ ಕಾರಣವೇನಂದ್ರೆ ಇಲ್ಲಿಯ ಪ್ರಾಂತದಲ್ಲಿ ಗೂಗಲ್ ಮ್ಯಾಪ್ಸ್ ನಲ್ಲಿ ಟಾರ್ಗೆಟ್ ಲೊಕೇಶನ್ ಸೆಟ್ ಮಾಡ್ಕೊಂಡ್ರೆ ಅದು ಆವಾಗಿಂದ ಅವಾಗ್ಲೇ ಬದಲಾಗ್ತಾನೆ ಇರುತ್ತೆ ಅಂತ ಯಾವ ಟೆಕ್ನಾಲಜಿ ಕೂಡ ಇಲ್ಲಿ ಕೆಲಸಕ್ಕೆ ಬಾರದೆ ಹೋಗ್ಬಿಡುತ್ತೆ ಅಂತ ಆ ಪ್ರಾಂತದಲ್ಲಿ ನ್ಯಾವಿಗೇಷನ್ ಬಹಳ ಕಷ್ಟವಾಗ್ಬಿಡುತ್ತೆ ಅಂತ ಹೇಳಲಾಗ್ತಿದೆ ಹಿಂದೂ ಮತದ ವಿಶ್ವಾಸದ ಪ್ರಕಾರ ಮಹಾಶಿವ ತನ್ನ ಕುಟುಂಬ ಸಮೇತವಾಗಿ ಇಲ್ಲೇ ನಿವಸಿಸುತ್ತಿದ್ದಾನೆ ಅಂತಾರೆ ಅದಕ್ಕೆ ಈ ಪರ್ವತನ ಮೋಕ್ಷಸ್ಥಾನ ಅಂತ ಕೂಡ ಕರೀತಾರೆ ಕೆಲ ಭಕ್ತರಾದ್ರೆ ಕೈಲಾಸ ಪರ್ವತ ನೋಡಿದ್ರೆ ಸಾಕು ಸಾಕ್ಷಾತ್ ಶಿವನ ದರ್ಶನವಾಯಿತು ಅಂತ ಅನ್ಕೊಳ್ತಾರೆ ಮತ್ತಿನ್ ಕೆಲವರಾದ್ರೆ ಈ ಪರ್ವತದ ಹತ್ತಿರ ಶಿವ ನೀಲಕಂಠನ ರೂಪದಲ್ಲಿ ದರ್ಶನ ಕೊಡ್ತಾನೆ ಅಂತಾರೆ ರಷ್ಯನ್ ಪರ್ವತಾರೋಹಿತವಾದ ಸರ್ಗಿ ಸಿಸ್ಟಿಯಾಕಿ ಪರ್ವತ ನೇರೋಕೆ ಪ್ರಯತ್ನಿಸಿ ತನ್ನ ಅನುಭವನ ಹಂಚಿಕೊಂಡಿದ್ದಾರೆ ತಾನು ಕೈಲಾಸ ಪರ್ವತಕ್ಕೆ ಬಹಳ ಹತ್ರ ಸೇರ್ಕೊಳ್ತಲೇ ತನ್ನ ಹೃದಯ ಇನ್ನೂ ವೇಗವಾಗಿ ಹೊಡೆಯೋಕೆ ಶುರುವಾಯಿತು ಅಂತ ಒಂದೇ ಬಾರಿ ನನಗೆ ಬಲಹೀನವಾಗ್ಬಿಡ್ತು ಅಂತ ಇದರಿಂದ ಇನ್ಮೇಲೆ ಇರಬಾರ್ದು ಅಂತ ಅಲ್ಲಿಂದ ಬೇಗನೆ ಬಂದ್ಬಿಟ್ಟೆ ಅಂತ ಹೇಳ್ಕೊಂಡಿದ್ದಾರೆ ಇದರಿಂದ ಕೈಲಾಸ ಪರ್ವತ ಸಾಮಾನ್ಯ ನಿರ್ಮಾಣ ಅಲ್ಲ ಅಂತ ಅತೀಂದ್ರಿಯ ಶಕ್ತಿಗಳ ಕಾರಣವಾಗಿಯೇ ಏರ್ಪಾಡಾಗಿರೋ ಪರ್ವತ ಎಂದು ರಷ್ಯಾಗೆ ಸೇರಿದ ವಿಜ್ಞಾನಿ ಹೇಳ್ಕೊಂಡಿದ್ದಾರೆ ಪ್ರಸ್ತುತ ಈ ಪರ್ವತನ ಏರೋಕೆ ಅಲ್ಲಿನ ಸರ್ಕಾರ ನಿಷೇಧಿಸಿದೆ ಯಾಕಂದ್ರೆ ಪ್ರಪಂಚದ ನಾಲ್ಕು ಮೂಲೆಯ ಪ್ರಜೆಗಳು ಈ ಪರ್ವತನ ಪವಿತ್ರವಾದ ಪ್ರದೇಶವಾಗಿ ಭಾವಿಸ್ತಾರೆ ಈ ಪರ್ವತನ ಪೂಜಿಸುವ ಕೆಲ ಜನ ಪವಿತ್ರವಾದ ಈ ಪರ್ವತನೇ ಇರೋದು ಪಾಪ ಅಂತಾರೆ ಇಲ್ಲಿಂದ ಸ್ವರ್ಗಕ್ಕೋಗೋ ದಾರಿ ಕೂಡ ಇದೆ ಅಂತ ಭಕ್ತರು ನಂಬಿದ್ದಾರೆ
ಇನ್ನು ಈ ಪ್ರಪಂಚಕ್ಕೆ ಕೈಲಾಸ ಪರ್ವತ ತಂದೆಯಾಗಿ ಮಾನಸ ಸರೋವರ ತಾಯಿಯಾಗಿದ್ದಾಳೆ ಅಂತ ಹಿಂದೂಗಳ ವಿಶ್ವಾಸ. ಪಟ್ಟಾಭಿಷೇಕವಾದ ಮೇಲೆ ರಾಮ ಲಕ್ಷ್ಮಣರು, ಅದೇ ರೀತಿ ಕೊನೆ ದಶೆಯಲ್ಲಿ ಪಾಂಡವರು, ವಸಿಷ್ಠರು, ಅರುಂಧತಿ, ಆದಿಶಂಕರಾಚಾರ್ಯರು ಇವರೆಲ್ಲ ಕೂಡ ಈ ಕೈಲಾಸ ಪರ್ವತ ಯಾತ್ರೆ ಮಾಡಿದ್ದಾರೆ ಅಂತ ಚರಿತ್ರೆ ತಿಳಿಸಿದೆ. ಬುದ್ಧನ ತಾಯಿಯಾದ ಮಾಯಾದೇವಿ ಕೂಡ ಮಾನಸ ಸರೋವರದಲ್ಲೇ ಸ್ನಾನ ಮಾಡಿ ಒಳ್ಳೆ ಮಗ ಹುಟ್ಟಬೇಕು ಅಂತ ಪ್ರಾರ್ಥಿಸಿದ್ದಾರೆ ಅಂತ ಬೌದ್ಧಮಿಕ ಗ್ರಂಥಗಳು ತಿಳಿಸಿವೆ. ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಕೈಲಾಸ ಪರ್ವತನ ದರ್ಶನ ಮಾಡಿಕೊಂಡ್ರೆ ಪುನರ್ಜನ್ಮ ಇರುತ್ತೆ ಅಂತ ಭಕ್ತರ ವಿಶ್ವಾಸ. ಕೈಲಾಸ ಪರ್ವತ ಎನ್ನುವುದು ಭಕ್ತರ ಒಂದು ಪವಿತ್ರ ಅನುಭೂತಿ. ಮಾತುಗಳಲ್ಲೇ ವರ್ಣಿಸಲಾಗದ ವಿಷಯ ಇದು, ಪದಗಳಿಗೆ ವರ್ಣಿಸಲಾಗದ ಪವಿತ್ರತೆ ಇದು. ಇದೇ ನೋಡಿ ವೀಕ್ಷಕರೇ ಕೈಲಾಸ ಪರ್ವತದ ಕಥೆ. ನಿಮ್ಗೆ ನಮ್ಮ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.